ಸರ್, ಈಗ ಒಂದು ವೈರಲ್ ಆಗ್ತಾ ಇದೆ ಸರ್, ಒಂದು ಪುಟ್ಟ ಬಾಲಕಿ ಗುಂಡಿ ತೆಗೆದಿರುವಂತ ವಿಚಾರವನ್ನ ವಿಡಿಯೋ ವೈರಲ್ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಹೇಳಿದ ಪುಟ್ಟ ಬಾಲಕಿ ಹೇಳಿದ್ರೆ, ಸಿಎಂ ಅವರೇ ಮೊನ್ನೆ ಅಷ್ಟೇ ಒಂದ್ ತಿಂಗಳಿಂದನೇ ಡಾಮರೀಕರಣ ಮಾಡಿದ್ರು, ಈಗ ಮತ್ತೆ ಆಗಿತಾ ಇದಾರೆ, ಇದರಿಂದ ಬಿದ್ದು ನನ್ನ ಕನ್ನಡಕ ಒಡೆದಿದೆ, ದುಡ್ಡು ಯಾರು ಕೊಡ್ತಾರೆ ಅನ್ನೋ ಅರ್ಥದಲ್ಲಿ ಸಿಎಂ ಗೆ ಪ್ರಶ್ನೆ. ಈಗ ನಾನು ಆಚೆಗೆ ಬಂದು ಸರ್ಕಾರ ಏನಾದ್ರೂ ಕ್ರಮ ತಗೋಬೇಕಾ? ಕೋರ್ಟ್ ಚೀಮಾರಿ ಹಾಕಿದ್ರೆ ಕೇಳೋದಿಲ್ಲ, ಜನರು ಅವರಿಗೆ ಭೇಟಿಯಾಗಿ ಮನವಿಗಳು ಕೊಟ್ಟರೆ ಕೇಳೋದಿಲ್ಲ. ಒಬ್ಬ ವಿದ್ಯಾರ್ಥಿನಿ ಈಗ ಹೇಳ್ತಾ ಇದಾರಂದ್ರೆ, ಈಗ ನಾಚಿಕೆ ಪಟ್ಟು ಬೆಂಗಳೂರನ್ನ ಉಳಿಸೋ ಕೆಲಸ ಮಾಡಲಿ ಅವರು, ಅದು ಇದು ಬಿಟ್ಟು. ಇನ್ನಾನು ಏನು, ಈಗ ನರೇಂದ್ರ ಮೋದಿ ಅವ್ರು ಬಂದಾಗ 23 ಕೋಟಿ ರೂಪಾಯಿದು ಒಂದು ರೋಡ್ ಹಾಕಿದ್ರಲ್ಲ, ಅವ್ರು ಹೋಗಿದ್ದು 2 ದಿನಕ್ಕೆ ಕಿತ್ತು ಬಂತಲ್ಲ, ಅದು ಒಂದು ತನಿಖೆಗೆ ಆದೇಶ ಮಾಡಿದ್ರು, ಅದಕ್ಕೆ ಉತ್ತರ ಕೇಳಿದ್ರು, ಅದು ಉತ್ತರ ಎಲ್ಲಿದೆ? ಪ್ರಧಾನಮಂತ್ರಿದೆ ಮಾತು ಕೇಳಲ್ಲ ಅಂದರೆ ಪಾಪ ಈ ಪುಟ್ಟ ಬಾಲಕಿ ಮಾತು ಕೇಳ್ತಾರ ಇವರು? ಅದು ನೀವು ರಣದೀಪ್ ಸಾಹೇಬ್ರಿಗೆ, ಸಿ ಎಲ್ ಪಿ ಅವರಿಗೆ, ಪಿ ಸಿ ಸಿ ಅವರಿಗೆ ಕೇಳಬೇಕಾಗ್ತದೆ. ಅದು ನನ್ನ ಪೇ ಸ್ಕೇಲ್ಕಿಂತ ಜಾಸ್ತಿ ಅದಕ್ಕೂ ಪ್ರಶ್ನೆ ಇರೋದನ್ನು.